ನಮ್ಮ ಪ್ರತಿನಿಧಿಗಳನ್ನ ನಾವು ಆರಿಸಬೇಕು. ಇಲ್ಲಿಗೆ ಬಂದು ಇವರಿದೆ ಹೆಣದ ರಾಜಕೀಯ ಮಾಡೋದು, ಹೆಣ್ಣಿನ ರಾಜಕೀಯ ಮಾಡೋದು, ಧರ್ಮದ ರಾಜಕೀಯ ಮಾಡೋದು. ಆಕ್ಚುಲಿ ಆ ಮಹಾಪ್ರಭುನ್ ಕೇಳ್ಬೇಕು ಅನ್ಕಂಡೆ, ಏನಪ್ಪ ನಿಮ್ ಜೊತೆ ಮೈತ್ರಿ ಮಾಡ್ಕೊಂಡಿರೋ ಹಣ್ಣ ಇದಾನಲ್ಲ ಹಣ್ಣ, ಆ ಹಣ್ಣ ಹೆಣ್ಣು ಮಕ್ಕಳಿಗೆ ಉಚಿತ ಬಯಸ್ಕೊಟ್ರೆ ದಾರಿ ತಪ್ಪಿದ್ರು ಅನ್ನಲ್ಲ, ನಿಮ್ ದಾರಿ ತಪ್ಪಿದ ಮಗ ಎಲ್ಲವನ್ನ ಬಸಿ ಹೇಳಪ್ಪ ಅಂತ. ಇದೇ ಬಿಜೆಪಿಗರಿಗೆ ಆ ದಾರಿ ತಪ್ಪಿದ ಮಗನಿರ್ಲಿ, ನೇಹಾ ಅವನ ಹೆಣ್ಣುಮಗಳ ಕೊಲೆ ಪ್ರಕರಣದಲ್ಲಿ ಇಷ್ಟು ಮಾಡ್ತಿರಲ್ಲ, ಯಾಕೆ ಆ ದಾರಿ ತಪ್ಪದ ಮಗನಿಂದ ಹಾಡಾದ 2000 ಮೇಘಾದ ಮಳೆಯರು ಹಿಂದೂ ಮಹಿಳೆಯರಲ್ವಾ, ಅವ್ರಿಗೋಸ್ಕರ ನಿಮ್ಗೆ ಆಕ್ರೋಶ ಬರಲ್ವಾ? ನನ್ನ ಮಕ್ಕಳ ಬರೋದಿಲ್ವಾ ನಿಮ್ಗೆ ಆಕ್ರೋಶ? ನಮಗೆ ಅರ್ಥ ಆಗಲ್ಲ ಅನ್ಕೊಡ್ತಿದ್ರಿ ನಿಮ್ ರಾಜಕಾರಣನ. ದೊಡ್ಡ ಮನಸ್ಸಿನವ್ರು ನಾವು, ಕ್ಷಮಿಸ್ಬೋದು ಮರೆಯಲ್ಲ. ಆದ್ದರಿಂದ ಈ 7 ತಾರೀಕಿನವರೆಗೂ ಈ ಥರದ ಮೀಟಿಂಗ್ಗಳಷ್ಟೇ ಅಲ್ಲ ನಾವು ಮಾಡಬೇಕಾಗಿರೋದು. ಈಗಿರುವ ವಿರೋಧ ಪಕ್ಷ ಆಡಳಿತ ಪಕ್ಷ ಯೋಚನೆ ಮಾಡಬೇಡಿ, ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳಿಗೆಲ್ಲ ಆಡಳಿತ ಪಕ್ಷ ಸೋಲುತ್ತೆ. ಸೋತ ಮೇಲೆ ಇವರು ಬರ್ತಾರೆ, ಆದರೆ ಪ್ರಜೆಗಳಾದ ನಮ್ಮ ಜವಾಬ್ದಾರಿ. ಅವ್ರನ್ನ ಯಾರನ್ನು ಬೈಬೇಡಿ ನೀವು, ಯಾರ ಅಂಧಭಕ್ತರು ಹಿಂದಭಕ್ತರು ಅಂತ, ಅವರು ನಮ್ಮವರೇನೆ, ನಮಗೆ ಪ್ರೀತಿಸೋದಷ್ಟೇ ಗೊತ್ತು. ರೈತರಲ್ವಾ, ಕಾರ್ಮಿಕರಲ್ವಾ, ಅವ್ರಿಗೆ ಮತ್ತೆ ತಿಳಿ ಹೇಳೋಣ. ಆದರೆ ಇಲ್ಲಿಂದ ಹೋಗಿ ನೀವು ನಿಮ್ಮ ಗೆಳೆಯರಿಗೆ ಸಾಧ್ಯವಾದಷ್ಟು 7 ತಾರೀಕುವರೆಗೂ ಮೊದಲು ಈ ಪ್ರತಿನಿಧಿಗಳನ್ನು ಇಳಿಸೋ ಕೆಲಸ ಮಾಡೋಣ. ಇದಾದ ನಂತರ ಬರುವ ಯಾವುದೇ ಸರ್ಕಾರವಿದ್ದರೂ ನಾವು ಮತ್ತೆ ಹೀಗೆ ಸೇರಿ ಹಿರಿಯರೊಡನೆ ಆಲೋಚಿಸಿ ನಮ್ಮ ಬೇಡಿಕೆಗಳನ್ನು ಇನ್ನೂ ತೀವ್ರವಾಗಿಡೋಣ ಅವರ ಮುಂದೆ. ಮತ್ತು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.